ಅಥನಿ ಬ್ಯಾಂಕ್ ಅಧಿಕಾರಿಯ ಅವಾಂತರ. ಹಿಂದಿ ಕಲಿತು ಬಾ ಎಂದ ಬ್ಯಾಂಕ್ ಅಧಿಕಾರಿ. ಕನ್ನಡ ಬಂದರೂ ಹಿಂದಿಯಲ್ಲಿ ವ್ಯವಹಾರ ಮಾಡಬೇಕಂತೆ. ಬ್ಯಾಂಕ್ ಅಧಿಕಾರಿಯ ದರ್ಪ. ಹಿಂದಿ ಬರೆದಿದ್ದರೆ ಕಲಿತು ಬಾ ಎಂದ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್. ಹಿಂದಿ ಬಾರದ ಗ್ರಾಹಕನಿಗೆ ದರ್ಪ ತೋರಿದ ಬ್ಯಾಂಕ್ ಅಧಿಕಾರಿ. ಇದು ಬೆಳಗಾವಿ ಜಿಲ್ಲೆ ಅಥನಿ ಪಟ್ಟಣದಲ್ಲಿ ನಡೆದ ಘಟನೆ. ಬ್ಯಾಂಕ್ ಮುಂದೆ ನಿಂತು ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಹೋರಾಟ. ಕನ್ನಡ ಬಾರದ ಅಧಿಕಾರಿಯನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಪಟ್ಟು ಹಿಡಿದ ಕನ್ನಡ ಪರ ಹೋರಾಟಗಾರರು. ಹೋರಾಟಗಾರರ ಮನವೊಲಿಸಲು ಮುಂದಾದ ಅಥನಿ ಪಿಎಸ್ಐ. ಹಾಗಾದರೆ ಹಿಂದಿ ಕಲಿಯದವರಿಗೆ ವ್ಯವಹಾರ ಮಾಡುವುದು ಹೇಗೆ ಎಂದು ಬ್ಯಾಂಕ್ ಅಧಿಕಾರಿಗೆ ಹೋರಾಟಗಾರರು ತರಾಟೆಗೆ ತೆಗೆದುಕೊಂಡರು. ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕನ್ನಡದ ಬಾರದೇ ಇರತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿರೋದ್ರಿಂದ ಇಲ್ಲಿನ ರೈತಾಪಿ ಜನರಿಗೆ ಮತ್ತು ಗ್ರಾಹಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಮತ್ತು ಇಲ್ಲಿನ ಸಿಬ್ಬಂದಿಗಳ ಹತ್ರ ನಮ್ಮ ಎಲ್ಲ ಗ್ರಾಹಕರು ಹೋದಾಗ ಅಲ್ಲಿ ಅವರು ಕನ್ನಡವನ್ನೇ ಮಾತನಾಡೋದ್ರಿಂದ ಗ್ರಾಹಕರಿಗೆ ಒಂದು ಭಾಳ ಸಮಸ್ಯೆ ಆಗಿದೆ. ಮತ್ತು ಅಲ್ಲಿನ ಸಿಬ್ಬಂದಿಗಳು ಕೂಡ ಅನುಚಿತ ವರ್ತನೆ ಮಾಡೋದಲ್ಲದೆ ನೀವೇ ಹಿಂದಿ ಮತ್ತು ಇಂಗ್ಲೀಷನ್ನು ಕಲ್ತ್ಕೊಂಡು ಬರಿ ಅಂಥೇಳಿ ಅವರು ಒಂದು ಭಾಷೆಯ ಒತ್ತಡವನ್ನು ಹೇರುವ ಮೂಲಕ ಕನ್ನಡಕ್ಕೆ ಅವಮಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ನಾವು ಇವತ್ತು ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿ ತಹಶೀಲ್ದಾರ್ ಅವರ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಈ ಒಂದು ನಮ್ಮದ ಕನ್ನಡಿಗರ ಎಲ್ಲ ಸಂಘಟನೆಗಳ ಒಂದು ಮುಖಂಡರ ಪರವಾಗಿ ಆಗ್ರಹ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಥಣಿ ತಾಲೂಕಿನ ಪಟ್ಟಣದಾಗಿರ್ಬೋದು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಬ್ಯಾಂಕ್ಗಳಾಗಿರ್ಬೋದು ಅಲ್ಲಿ ಏನು ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ ಅಲ್ಲಿ ಕನ್ನಡ ಬರುವಂಥ ಒಂದು ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, ಮ್ಯಾನೇಜರ್ಗಳನ್ನು ನೇಮಕ ಮಾಡಬೇಕು. ಮತ್ತು ಈಗಾಗಲೇ ಇಲ್ಲಿ ನೇಮಕ ಮಾಡಿರ್ತಕ್ಕಂಥ ಅನ್ಯ ಭಾಷೆಯ ಒಂದು ಏನು ಅಧಿಕಾರಿಗಳಿದ್ದಾರೆ ಅವರನ್ನ ತಕ್ಷಣದಿಂದ ಇಲ್ಲಿಂದ ಬೇರೆ ಕಡೆ ಎತ್ತಂಗಡಿ ಮಾಡಿ ಇಲ್ಲಿ ಕನ್ನಡ ಬರುವಂತಹ ಅಧಿಕಾರಿಗಳನ್ನ ಒತ್ತಾಯ ಮಾಡಬೇಕು ಅಂತ ಹೇಳಿ ನಾವು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ.